ಬೆಳಗಾವಿ ಬಿಜೆಪಿ ಇದೀಗ ಒಡೆದ ಮನೆ ಕುಂದಾನಗರಿಯಲ್ಲಿ ಪಕ್ಷ ಮುನ್ನಡೆಸೋರು ಯಾರು ರಮೇಶ್ ಜಾರಕಿಹೊಳಿ ನಂಬಿ ಬಾಡಿತಾ ಕಮಲ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಮನುಷ್ಯನ್ಗೆ ಕಾನ್ಫಿಡೆನ್ಸ್ ಇರಬೇಕು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಮನುಷ್ಯನ್ಗೆ ಅಹಂಕಾರ ಇರಬೇಕು ದುರಹಂಕಾರ ಇರಬಾರ್ದು ಇವೆರಡಕ್ಕೂ ಈ ಬಾರಿಯ ಚುನಾವಣೆಯಲ್ಲಿ ಜನ ಸೂಕ್ತವಾದ ಉತ್ತರವನ್ನು ಕೊಟ್ಟಿದ್ದಾರೆ ಬೆಳಗಾವಿ ಒಂದು ಅರ್ಥದಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿತ್ತು ಆದರೆ ಅದು ಛಿದ್ರವಾಗಿ ಇದೀಗ ಕಾಂಗ್ರೆಸ್ ತನ್ನ ಪಾರುಪತ್ಯವನ್ನು ಮೆರಿತಾ ಇದೆ ಹದಿನೈದು ಕ್ಷೇತ್ರಗಳಲ್ಲಿ ನಾವು ಗೆದ್ದು ಬಿಡ್ತೀವಿ ನಾನು ಗೆಲ್ಲಿಸ್ಕೊಂಡ್ ಬರ್ತೀನಿ ನನಗೆ ಅವಕಾಶ ಕೊಡಿ ಅಮಿತ್ ನಾ ಮೀಟ್ ಮಾಡಿದ್ದೇನು ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿದ್ದೇನೋ ರಾಜ್ಯ ನಾಯಕರ ಜೊತೆ ಮುನಿಸ್ಕೊಂಡಿದ್ದೇನು ಡಿ ಕೆ ಶಿವಕುಮಾರ್ ವಿರುದ್ಧ ಪುಂಕಾನುಪುಂಖವಾಗಿ ಆರೋಪಗಳನ್ನು ಮಾಡಿದ್ದೇನು ರಮೇಶ್ ಜಾರಕಿಹೊಳಿ ಸಾವುಕಾರ್ ರಮೇಶ್ ಜಾರಕಿಹೊಳಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗಾವಿಯಲ್ಲಿ ಹದಿನೈದನ್ನ ಗೆಲ್ಲಿಸ್ತೀವಿ ಅಂದರು ಜನ ತೀರ್ಮಾನ ಮಾಡಿದ್ರು ಮೂಲ ಬಿಜೆಪಿಗರನ್ನು ಕಡೆಗಣಿಸಿ ತನ್ನ ಆಪ್ತರಿಗೆ ಟಿಕೆಟ್ ಕೊಡಿಸೋಲಿ ಯಶಸ್ವಿಯಾಗಿದ್ದ ರಮೇಶ್ ಜಾರಕಿಹೊಳಿ ಕೇವಲ ಟಿಕೆಟ್ ಕೊಡಿಸೋದ್ರಲ್ಲಿ ಮಾತ್ರ ಯಶಸ್ವಿಯಾದರು ರಿಸಲ್ಟನ್ನು ಮಾಡೋಕ್ಕಾಗಲಿಲ್ಲ ಹಾಗನ್ಬಿಟ್ಟು ಬಿಜೆಪಿಲಿ ಮುಗಿದೋಯ್ತಾ ಬೆಳಗಾವಿಲಿ ಅದೇ ಈಗ ಅತಿ ದೊಡ್ಡ ಸವಾಲು ಮೂಲ ಸಿಗರ ಮೂಲ ಪಿಗರನ್ನು ನೀವು ಕಡೆಗಣಿಸಿದ್ರಿ ಹೀಗಾಗಿ ನಾವು ಮತ್ತೆ ನಿಮ್ಮ ಜೊತೆ ಪಕ್ಷ ಸಂಘಟನೆಗೆ ಹೇಗೆ ಬರಬೇಕು ಅಂತ ಒಂದಷ್ಟು ಜನರ ವಾದ ಅಲ್ಲದೆ ಒಂದು ಕಡೆ ಬಿ ಜೆ ಪಿಯಲ್ಲಿ ಪ್ರಬಲ ನಾಯಕನಾಗಿದ್ದ ಲಕ್ಷ್ಮಣ್ ಸವದಿ ಕೂಡ ಕಾಂಗ್ರೆಸ್ಗೆ ಸೇರಿಕೊಂಡ್ರು ಮತ್ತೊಂದು ಕಡೆ ಸುರೇಶ್ ಅಂಗಡಿ ಉಮೇಶ್ ಕತ್ತಿ ಕೂಡ ಈಗ ಇಲ್ಲ ಅವರು ಬೆಳಗಾವಿ ಭಾಗದ ಪ್ರಭಾವಿ ಬಿ ಜೆ ಪಿ ನಾಯಕರಾಗಿದ್ದವರು ಅವರು ಕೂಡ ಇಲ್ಲ ಇಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಏನು ಮಾಡೋಕ್ಕೆ ಸಾಧ್ಯ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿ ಜೆ ಪಿ ರಮೇಶ್ ಜಾರಕಿಹೊಳಿಯನ್ನು ನಂಬಿಕೊಂಡು ಈ ಬಾರಿ ಚುನಾವಣೆಗೆ ತಯಾರಿ ನಡೆಸೋಕ್ಕೆ ಸಾಧ್ಯನಾ ಒಂದಷ್ಟು ಜನ ಬಿಜೆಪಿ ಶಾಸಕರು ಬೆಳಗಾವಿಯಲ್ಲಿ ಗೆದ್ದಿದ್ದಾರೆ ಆದರೆ ಅವರುಗಳು ತಮ್ಮ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಅವರಿಂದ ಪಕ್ಷ ಸಂಘಟನೆ ಸಾಧ್ಯನಾ ಅನ್ನೋ ಎಲ್ಲ ಚರ್ಚೆಗಳು ಶುರುವಾಗಿದೆ ಹೀಗಾಗಿ ಬೆಳಗಾವಿಯ ಪಿಯ ಸಾರಥಿ ಯಾರಾಗ್ತಾರೆ ಬೆಳಗಾವಿ ಪಿಯಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿಯನ್ನ ಮತ್ತೆ ಸಂಘಟಿಸಿ ಬಿಜೆಪಿಗೆ ಶಕ್ತಿಯನ್ನು ತುಂಬ ಕೆಲಸವನ್ನು ಯಾರು ಮಾಡ್ತಾರೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಒಂದರ್ಥದಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮದೇ ಆದಂಥ ಓವರ್ ಕಾನ್ಫಿಡೆನ್ಸ್ ನಿಂದ ಕಮಲವನ್ನು ಬಲಿ ಕೊಟ್ಟರು ಬಿ ಜೆ ಪಿ ಅಂದರೆ ಬೆಳಗಾವಿಯಲ್ಲಿ ಮಾತುಗಳು ಕೂಡ ಆರೋಪಗಳು ಕೂಡ ಅವರನ್ನು ತಳ್ಳಿ ಹಾಕ್ತಾ ಇಲ್ಲ ಆರೋಪಗಳು ಕೂಡ ಅವರನ್ನು ಕಾಡ್ತಾ ಇದೆ ಇನ್ನು ಬೆಳಗಾವಿ ಬಿಜೆಪಿಯಲ್ಲಿ ಒಂದಷ್ಟು ಶಾಸಕರಿದ್ದರೂ ಕೂಡ ಒಂದಷ್ಟು ಸ್ಥಳೀಯ ನಾಯಕರಿದ್ದರೂ ಕೂಡ ಅವರುಗಳಲ್ಲಿ ಹೊಂದಾಣಿಕೆ ಕೊರತೆ ಕೂಡ ಇದೆ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅಭಯ್ ಪಾಟೀಲ್ ಸಾಹೇಬ್ ಜೊಲ್ಲೆ ಈರಣ್ಣ ಕಡಾಡಿ ಅಂತ ಘಟಾನುಘಟಿಗಳಿದ್ರು ಕೂಡ ಅವರುಗಳು ನಮಗೆ ಯಾಕೆ ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಕಡೆ ಮತ್ತೊಂದು ಕಡೆ ಈಗೋ ಕ್ಲಾಶ್ ಇವರುಗಳನ್ನು ಕಾಡ್ತಾ ಇದೆ ಹೀಗಾಗಿ ಬೆಳಗಾವಿಯಲ್ಲಿ ಬಿ ಜೆ ಪಿ ಲೋಕಸಭೆಯಲ್ಲಿ ಏನು ಮಾಡುತ್ತೆ ಅಥವಾ ಬೆಳಗಾವಿಯಲ್ಲಿ ಬಿ ಜೆ ಪಿ ಮತ್ತೆ ತನ್ನ ಪಾರಪತ್ಯವನ್ನು ಮೆರೆಯುತ್ತ ಅನ್ನೋ ಪ್ರಶ್ನೆಗಳು ಇದೀಗ ಕಾಡಲಾರಂಭಿಸಿದೆ ಅದಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅನ್ನು ಎಲ್ಲರ ಆರೋಪ ವೀಕ್ಷಕರ ನಿಮ್ಮ ಪ್ರಕಾರ ವಿಡಿಯೋ ಆರಂಭದಲ್ಲಿ ಹೇಳಿದೆ ಕಾನ್ಫಿಡೆನ್ಸ್ ಓಕೆ ಓವರ್ ಕಾನ್ಫಿಡೆನ್ಸ್ ಇರಬಾರದು ಇದು ರಮೇಶ್ ಜಾರಕಿಹೊಳಿಗೆ ಬೆಳಗಾವಿಯಲ್ಲಿ ಹಿನ್ನಡೆ ಆಗಿದ್ದಕ್ಕೆ ಎಷ್ಟು ಸೂಟ್ ಆಗುತ್ತೆ ಹಾಗೇನೇ ಬೆಳಗಾವಿಯಲ್ಲಿ ಪಿಯನ್ನು ಸಮರ್ಥವಾಗಿ ಮುನ್ನಡೆಸಬೇಕು ಅಂದ್ರೆ ಯಾರ ಸಾರಥ್ಯ ಸಿಕ್ಕರೆ ಒಳ್ಳೇದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು